Sosé. ಸುಧಾ, ಬೆಳಿಗ್ಗೆ ಬೇಗ ಎಣ್ಣೆ ಹಚ್ಚೋ ಶಾಸ್ತ್ರ ಶುರುವಾಗತ್ತೆ. ಡ್ರೆಸ್ ಚೇಂಜ್ ಮಾಡಿ ಬೇಗ ಮಲ್ಕೋ, ನಂಗೂ ನಿದ್ದೆ ಬರ್ತಿದೆ. ಸರಿ ಮಾಡ್ತೀನಿ. ಎಲ್ಲಿ ಹೋಗ್ತಿದ್ಯಾ? ಅಮ್ಮ, ಅದು ಬಾತ್ರೂಮ್ಗೆ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಮೈಯೆಲ್ಲ ಒಂಥರ ಅಂಟಂಟು ಶೆಕೆ ಆಗ್ತಿದೆ. ಸ್ನಾನ ಮಾಡ್ಕೊಂಡ್ಬಂದ್ರೆ ಒಳ್ಳೆ ನಿದ್ದೆ ಬರತ್ತೆ. ಸರಿ, ಬೇಗ ಬರ್. ಜನ್ಮದಲ್ಲಿ ನಿನ್ನ ಬಿಟ್ಟು ಹೋಗಕ್ ಸಾಧ್ಯನಾ ಹೇಳು? ನಂಗೂ ಅಷ್ಟೇ ಕಣೋ, ನಿನ್ ಬಿಟ್ಟು ಹೋಗಕ್ ಸಾಧ್ಯನೇ ಇಲ್ಲ. ಅದಕ್ಕೆ ತಾನೇ ಓಡ್ ಬರ್ತಿರೋದು. ಪ್ಲಾನ್ ಏನು? 12 ಗಂಟೆ ಮೇಲೆ ಎಲ್ಲರೂ ನಿಮ್ ಮನೇಲಿ ಮಲಗದ ಮೇಲೆ ನಿಮ್ ಮನೆ ಹಿಂದಿನ ಬಾಗಿಲಿಂದ ಲಾನ್ ಹತ್ರ ಬಾ. ಲಾನ್ ಹಿಂದೆ ಹೂವಿನ ಗಿಡದ ಸಾಲಿದೆ, ಅದರಿಂದ ಗೋಡೆ, ಗೋಡೆ ಹಿಂದೆ ನಾನು ಕಾರಲ್ಲಿ ಕಾಯ್ತಿರ್ತೀನಿ. ಒಂದ್ಸರ್ತಿ ನಿಮ್ ಕಾಂಪೌಂಡ್ ಹಾರದೆ ಅಂದ್ರೆ ಮುಗೀತು. ಅಲ್ಲಿಂದ ನನ್ನ ನಿನ್ನ ಲೈಫ್ ಶುರುವಾಗುತ್ತೆ. ಸರಿ ಕಣು, ಆಯ್ತು. ನಾನು ಮಿಸ್ ಮಾಡಲ್ಲ, ಬೇಗ ಬಂದ್ಬಿಡ್ತೀನಿ. ಓಕೆನಾ? ಹೇಗಿದೆ ನನ್ನ ಐಡಿಯಾ? ಸೂಪರ್ ಆಗಿದೆ, ಬಂದ್ಬಿಡ್ತೀನಿ. ಆಯ್ತಾ? ಕೈ ಕೊಡಲ್ಲ ತಾನೆ? ಕೈ ಕೊಡೋದ್ರೆ ನಿನ್ಗೋಸ್ಕರ ಇಲ್ಲಿ ಕಾಯ್ತಾ ಬಿದ್ದಿರ್ತಿದ್ ನಾ ಹೇಳು. ನನಗ್ ನೀನ್ ಮುಖ್ಯ, ನಿನ್ ಲವ್ ಮುಖ್ಯ. ನಂಗೂ ಅಷ್ಟೇ ಕಣು, ನೀನ್ ಮುಖ್ಯ, ನಿನ್ ಲವ್ ಮುಖ್ಯ. ಇಷ್ಟಪಟ್ಟು ಮಾಡ್ಬೇಕು ಅಲ್ವಾ? ಇಷ್ಟಪಡೋರ್ ಜೊತೆ ಮಾಡ್ಬೇಕು ಕಣೆ. ಅಪ್ಪ ನೋಡಿದಾಗ ನಂಗೂ ಎಷ್ಟೋ ಸಲ ಅನ್ಸುತ್ತೆ, ಪಾಪ ನೀನ್ ಎಷ್ಟು ಕಷ್ಟಪಡ್ತಿದ್ಯಾ ಅಂತ. ಈಗ ಯಾಕ ಮಾತು? ಸುಮ್ನೆ ಬಂದ್ಬಿದ್ಕೋ. ರಾಘವ ತುಂಬಾ ಒಳ್ಳೆ ಹುಡುಗ. ನನ್ ಲವರ್ ಅವನಿಗಿಂತ ಒಳ್ಳೆಯವನಮ್ಮ, ಅದಕ್ಕೆ ನಾನು ಅವನು ಇಷ್ಟಪಡ್ತಾ ಇದ್ದೀನಿ. ಇದು ಅವ್ರ ಸ್ಟೇಜಿಗೆ ಬರಕಿನ ಮುಂಚಿನ ಫೋಟೋ. ಇದು ಅವ್ರ ಸ್ಟೇಜಿಗೆ ಬಂದ್ಮೇಲೆ ತೆಗ್ದಿರೋ ಫೋಟೋ. ಇದು ಅವ್ರ ಫ್ಯಾಮಿಲಿ ಫೋಟೋ. ಈ ಫೋಟೋ ನೋಡ್ತಂಗಿಮ್ಮ, ರಾತ್ರಿ ಅವ್ರು ಒಬ್ಬರಿಗೊಬ್ರು ಊಟ ಮಾಡಿಸ್ತಾ ಇರ್ಬೇಕಾದ್ರೆ ತೆಗ್ದಿದ್ ಫೋಟೋ. ಇಬ್ರದು ಪೇರ್ ಎಷ್ಟು ಚೆನ್ನಾಗಿದೆ ಅಲ್ಲ, ಯಾರೇ ನೋಡಿದ್ರು ಸೂಪರ್ ಜೋಡಿ ಅಂತ ಹೇಳ್ತಾರೆ. ಜೋಡಿ ಕೆಟ್ಟದಾಗಿದೆ. ರಾಘವನ್ ಸೂಟ್ ಆಗ್ತಿದ್ದವಳು ನೀನು ಕೀರ್ತಿ. ತಂಗಿಮ್ಮ, ನಿಂದು ರಾಘವಂದೇ ಹೇಳಿ ಮಾಡಿಸಿದ ಜೋಡಿ. ಈ ಫೋಟೋ ನೋಡು, ಅವ್ನು ಮೇಕಪ್ ಮಾಡ್ಕೊಂಡಿರೋದು ಮುಖಕ್ಕಲ್ಲ, ಮನಸ್ಸು. ಇವತ್ತು ರಿಸೆಪ್ಷನ್ ಮುಗೀತು, ನಾಳೆ ರಾಘವ ವಸುಧ ಕೊರಳಿಗೆ ತಾಳಿ ಕಟ್ಟಿದ್ರೆ ಮುಗೀತು. ಆಮೇಲೆ ಎಲ್ಲ ಚೆನ್ನಾಗಿರುತ್ತೆ. ರಾಘವ್ ಜೀವನ ಚೆನ್ನಾಗುತ್ತೆ. ನಿಮ್ಮ ಅಣ್ಣನ ಕುಟುಂಬ ಸಂತೋಷವಾಗಿರುತ್ತಮ್ಮ, ಸಂತೋಷವಾಗಿರುತ್ತೆ, ಸಂತೋಷವಾಗಿರುತ್ತೆ. ನೀನಿಷ್ಟಪಟ್ಟ ಹಾಗೆ ರಾಘವನ್ನ ನನ್ನಿಂದ ದೂರ ಮಾಡ್ಕೋತೀನಿ.
ಏಳೇಳು ಜನ್ಮಕ್ಕು ನೀನೆ ನನ್ನ ಹೆಂಡತಿ, ನಾನೇ ನಿನ್ನ ಗಂಡ. ನಮ್ಮನ್ನ ಯಾರು ದೂರ ಮಾಡಕ್ಕಾಗಲ್ಲ ಕಿಟ್ಟಿ. ನೀವ್ ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಹೊಸ ಜನ ಮದುವೆ ಆಗ್ತೀನಿ. ಆಯ್ತಲ್ಲ ಕೀರ್ತಿ, ಕೊನೆಗೂ ನೀನ್ ಬಯಸಿದ್ದೆ ನಡೆದೋಯ್ತು, ಕಟ್ಬಿಟ್ರೆ ಮುಗೀತು. ಒಟ್ಟಲ್ಲಿ ಎಲ್ಲಾ ಸಂಸಾರದಲ್ಲೂ ಪ್ರತಿಯೊಬ್ರು ಬೇರೆಯವ್ರಿಗೋಸ್ಕರ ಬದುಕ್ತಾರೆ. ಅದೇ ಟ್ರ್ಯಾಕ್ ಹಿಡಿದೆ, ನೀನ್ ನೆಮ್ಮದಿಯಾಗಿರು. ನಾನು ಅದೇ ಟ್ರ್ಯಾಕ್ ಹಿಡಿದೆ, ನಾಳೆಯಿಂದ ಹೊಸದ ಜೊತೆ ಸಂಸಾರ ಶುರು ಮಾಡ್ತೀನಿ. ಲೈಫು ಇಷ್ಟೇನೆ. ಮಗಳೇ, ಹೌದು ಕಣೆ, ನಿಮ್ಮಪ್ಪ ನಿನ್ನಂತ ಮಗಳಿಗೆ ಜನ್ಮ ಕೊಟ್ಟ ಪಾಪಿ ಅಪ್ಪ. ಏನೆ ನನ್ನೊಬ್ಬನ ನಿಲ್ಬಿಟ್ಟು ನೀನು ಮಾತ್ರ ನೆಮ್ಮದಿಯಿಂದ ಇರ್ಬೇಕು ಅಂತ ಹೋಗ್ತಿದ್ಯಾ? ನಾನು ಹೊರಡೋದು ಗೊತ್ತಾಯ್ತೇನಪ್ಪ. ಮಧ್ಯರಾತ್ರಿಯಲ್ಲಿ ಮಗಳು ಬ್ಯಾಗ್ ಹಿಡ್ಕೊಂಡು ಹೊರಗಡೆ ಬಂದ್ರೆ ಅದಕ್ಕೇನೆ ಅಂತ? ಈ ಕಡೆ ನನ್ನ ಜೀವನ ಇದೆ, ಆ ಕಡೆ ನನ್ನ ಸಾವಿದೆ, ಮಧ್ಯದಲ್ಲಿದ್ದೀನಿ. ಹೋಗೋಕ್ ಬಿಡಪ್ಪ. ಬೇಡ ಮಗಳೇ, ನನ್ನ ಮಾತು ಕೇಳು. ನೀನ್ ಇಲ್ಲಿಂದ ಹೋದ್ರೆ ಹಾಳಾಗಿ ಹೋಗ್ತೀಯಾ. ತಡಿಯೋಕೆ ನಾನೇನ್ ಹಾಳಾಗ್ ಹೋಗ್ತಾ ಇಲ್ಲ. ನನ್ಗೆಲ್ಲ ಗೊತ್ತು ಕಣೆ, ನಿಮ್ಮಪ್ಪ ನೀನ್ ಅನ್ಕೊಂಡಿರೋಷ್ಟು ಮೂರ್ಖ ಅಲ್ಲ. ಇಲ್ನೋಡೆ, ನಾನೇ ನನ್ ಕೈಯಾರ ನಿನ್ ಬಾತ್ರೂಮ್ ಅಲ್ಲಿ ಇಟ್ಟಿದ್ದ ಮೊಬೈಲ್ ವಾಯ್ಸ್ ರೆಕಾರ್ಡ್ ಕೇಳಿಸ್ಕೊಳ. ನೀನ್ ನಿನ್ ಲವರ್ ಜೊತೆ ಏನೇನು ಮಾತಾಡಿದ್ಯೋ ಎಲ್ಲ ರೆಕಾರ್ಡ್ ಆಗಿದೆ. ಇವತ್ ನೀನ್ ಅವನ ಜೊತೆ ಓಡ್ ಹೋಗ್ತಿರೋ ವಿಷಯನೂ ಗೊತ್ತಾಗಿದೆ. ನೀನ್ ಮಾಡ್ತಿರೋದು ನೀನ್ ಮಣ್ ತಿನ್ನೋ ಕೆಲ್ಸ ಅಲ್ವೇ, ಮನೆಯವ್ರಿಗೆ ಮಣ್ ತಿನ್ಸೋ ಕೆಲ್ಸ. ನಾಚಿಕೆ ಆಗಲ್ವೇನಪ್ಪ ನಿಂಗೆ? ಬೇರೆಯವ್ರ ಮಾತನ್ನ ಕತ್ತಿಳಿಸ್ಕೊಳ್ದು ತಪ್ಪು ಅಂತ ನಿನ್ ಗೊತ್ತಿಲ್ವಾ? ನಿಶ್ಚಯ ಆದವನ್ನ ಬಿಟ್ಟು ಇನ್ನೊಬ್ಬನ ಜೊತೆ ಓಡ್ ಹೋಗೋದು ತಪ್ಪಲ್ವಾ? ಇಷ್ಟೆಲ್ಲ ಗೊತ್ತಾಯ್ತಾ, ಇನ್ನೇನ್ ಮುಚ್ಚಿಡೋದು? ಹೌದು, ನಾನೊಬ್ಬನ ಪ್ರೀತಿಸ್ತಾ ಇದ್ದೀನಿ, ಅವನ್ ಜೊತೆನೆ ಜೀವನ ಮಾಡ್ಬೇಕು ಅನ್ನೋ ಆಸೆ ಇದೆ. ರಾಘವ್ ಮಾಮನ ನನ್ನ ಗಂಡ ಅಂತ ಒಪ್ಕೊಳ್ಳಕ್ಕೆ ನಾನು ರೆಡಿ ಇಲ್ಲ.
ನನ್ ದಾರಿಗೆ ಅಡ್ಡ ಬರಬೇಡಿ. ಬರ್ತೀನಿ, ಬಂದೇ ಬರ್ತೀನಿ. ನಿನ್ ಮದುವೆ ನಾನ್ ಅನ್ಕೊಂಡ ಹಾಗೆ ಆಗ್ಬೇಕು. ನಿನ್ನಾಸೆಗೆ ನನ್ನಾಸೆ ಯಾಕಪ್ಪ ಬಲಿ ಕೊಡ್ಬೇಕು? ಇಷ್ಟಕ್ಕೂ ಇಷ್ಟ ಇಲ್ದವನ್ ಕಟ್ಕೊಂಡ್ರೆ ಅವನ್ ಜೊತೆ ನಾನ್ ನೆಮ್ಮದಿಯಾಗಿರ್ತೀನಿ ಅಂತ ಏನ್ ಗ್ಯಾರಂಟಿ? ಇದು ಒಗ್ಗಟ್ಟು ಕುಟುಂಬದ ತೀರ್ಮಾನ. ಅಯ್ಯೋ, ನೀವ್ ಒಗ್ಗಟ್ಟಾಗೆ ಇಟ್ಕೊಳ್ಳಿಪ್ಪ. ಆದ್ರೆ ನನಗ್ ನನ್ ಲವರ್ ಜೊತೆ ಮದ್ವೆ ಆಗೋಕ್ ಬಿಡಿ. ಹಠಕ್ ಬಿದ್ದು ಹಾಟನ ಬದಲಾಯಿಸ್ಕೊಳಕ್ಕೆ ಇದನ್ನ ಐಟಮ್ ಅಲ್ಲ. ತುಂಬಾ ಬೆಳೆದ್ಬಿಟ್ಟೆ ಮಗಳೇ ನೀನು, ತುಂಬಾ ಬೆಳೆದ್ಬಿಟ್ಟೆ. ನನ್ ಮಾತ್ ಕೇಳೆ, ಹಾಳಾಗೋಗ್ತೀಯ. ನೀನೇನಾದ್ರೂ ಮನೆ ಬಿಟ್ಟು ಹೋದ್ರೆ ನಿಮ್ಮಪ್ಪ ನಿಜವಾಗ್ಲೂ ಬದುಕಿರಲ್ಲ ಕಣೆ. ಸತ್ತು ಹೋಗ್ತಾನೆ, ಸತ್ತು ಹೋಗ್ತಾನೆ. ಸತ್ರ ಸಾಯಪ್ಪ, ಅದಕ್ಕೆ ನಾನೇನ್ ಮಾಡ್ಲಿ? ನೀನ್ ಸಾಯ್ತೀಯ ಅಂತ ಇಷ್ಟ ಇಲ್ದವ್ರನ್ ಮದ್ವೆ ಆಗಿ ಜೀವನ ಪೂರ್ತಿ ನಾನ್ ಸಾಯ್ಲ ಹೇಳು? ದೊಡ್ಡ ಮಾತಾಡ್ಬಿಟ್ಟೆ ಮಗಳೇ, ತುಂಬಾ ದೊಡ್ಡ ಮಾತಾಡ್ಬಿಟ್ಟೆ. ಚಿಕ್ಕ ಮಗುವಾಗಿದ್ದಾಗ ನಿನಗೆ ಮಾತು ಬರಲಿಲ್ಲ ಅಂತ ಮಂತ್ರಾಲಯದ ರಾಘವೇಂದ್ರ ರಾಯರಿಗೆ ಹರಕೆ ಹೊತ್ಕೊಂಡು ಉರುಳು ಸೇವೆ ಮಾಡಿದ್ದೆ. ಆ ರಾಯರೇನೋ ನಿನಗೆ ಮಾತು ಕೊಟ್ರು, ಆದ್ರೆ ಆ ಮಾತುಗಳು ಇಷ್ಟು ಕಠೋರವಾಗಿರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಮ್ಮ, ನಾನು ಅನ್ಕೊಂಡಿರ್ಲಿಲ್ಲ. ಮಗಳೇ, ನಿನಗೆ ಹೆಜ್ಜೆ ಹಾಕೋಕ್ ಬರ್ತಿರ್ಲಿಲ್ಲ ಅಂತ ದೊಡ್ಡ ದೊಡ್ಡ ಡಾಕ್ಟರ್ ತೋರಿದ್ದೆ. ಆಮೇಲೆ ನೀನು ಹೆಜ್ಜೆ ಹಾಕೋದ್ ಕಲಿತೆ, ಓಡೋಕ್ ಶುರು ಮಾಡಿದೆ. ಒಂದ್ ದಿವಸ ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ಪ್ರೈಸ್ ಬಂತು ಅಪ್ಪ ಅಂತ ಹೇಳಿದೆ. ನಾನ್ ಬೀಗೋಗ್ ಶುರು ಮಾಡಿದೆ. ಆದ್ರೆ ಆ ಓಡೋ ಕಲೆ ಯಾವ ಜೊತೆ ನೀನ್ ಓಡೋಗೋದನ್ನ ಹೇಳ್ಕೊಡುತ್ತೆ ಅಂತ ನನ್ ಕನಸ್ ಮನಸ್ನಲ್ಲೂ ನೆನೆಸ್ಕೊಂಡಿರ್ಲಿಲ್ಲ ಮಗಳೇ. ಇದು ನಮ್ಮಷ್ಟಲೇ ಕಣ್ಣೀರು ಅನ್ಕೋಬೇಡಮ್ಮ, ಬೇಕಾದ್ರೆ ನನ್ ಕಣ್ಣೀರಲ್ಲಿ ನಿನ್ ಪಾದ ತೊಳೆದು ಬಿಡ್ತೀನಿ. ಹೋಗ್ಬೇಡ, ನನ್ ಮಾತು ಕೇಳೆ. ಅಪ್ಪ ಪ್ಲೀಸ್ ಪ್ಲೀಸ್ ಎದ್ದಾಳಪ್ಪ, ಇಷ್ಟೊಂದು ಚೀಪಾಗಿ ಅಳ್ಬೇಡ ನೀನು. ಮತ್ತಿನ್ನೇನೇ ಮಾಡ್ಲಿ, ಮೊದ್ಲೇ ಈ ಮನೇಲಿ ನಾನು ಕೆಲ್ಸಕ್ ಬಾರ್ದವನು, ಜವಾಬ್ದಾರಿ ಇಲ್ದವನು, ನಾವನ್ ಮನೆ ಬಿಟ್ಟಿ ಕೂಳ್ತಿಂತೀರೋ ಅನ್ನೋಂತೆಲ್ಲ ಅನ್ಕೋತಾರೆ. ಇಲ್ಲ, ನಾನು ನಾಲ್ಕು ಜನ ತರ ಬದುಕಬಲ್ಲೆ ಅಂತ ಅನ್ನೋದಕ್ಕೆ ಮುನ್ನುಡಿ ಬರಿತಾ ಇದ್ದಿದ್ದು ಏನೇನ್ ಮದುವೆ. ಇತ್ತ ಸಮಯದಲ್ಲಿ ನೋಡ್ಬೋದ್ರೆ ನಾನು ಇವನಲ್ಲಿ ಕಾಲ್ ಕಸ ಹಾಕ್ತೀನಿ ಕಣೆ. ನನ್ ಮಾತು ಕೇಳು, ನನ್ ವಿಷಯ ಬಿಡು ಮಗಳೇ. ನಿಮ್ಮಮ್ಮನ ಬಗ್ಗೆ ಯೋಚನೆ ಮಾಡಿದೀಯಾ? ಈಗಾಗಲೇ ನಿನ್ ಮದುವೆ ವಿಷಯದಲ್ಲಿ ಮನೆಯವ್ರು ಯಾರು ಮಾತಾಡ್ಲಿಲ್ಲ ಅನ್ನೋ ಕಾರಣಕ್ಕೆ ವಿಷಯ ಕುಡಿದು ಆಸ್ಪತ್ರೆ ಸೇರಿ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ಬಂದಿರೋಳು. ನೀನ್ ಹೋದ್ರೆ ನಿಮ್ಮಮ್ಮ ಬದುಕ್ತಾಳೆ ಅಂತ ಅನ್ಕೊಂಡಿದೀಯಾ? ಅವನ್ ಸತ್ರ ನಿಮ್ ತಾತ ಬದುಕ್ತಾರ? ನಿಮ್ ತಾತನೂ ಸಾಯ್ತಾರೆ, ಈ ಮನೆ ಹಾಳಾಗುತ್ತೆ, ಹೋಳಾಗುತ್ತೆ. ಇದೆಲ್ಲ ನಡೀಬೇಕಾ? ನಿನ್ನ ಕಾರಣದಿಂದ ಇದೆಲ್ಲ ಆಗ್ಬೇಕೇನಮ್ಮ? ಯೋಚನೆ ಮಾಡು. ದಯವಿಟ್ಟು ಈ ಮದ್ವೆನ ಬೇಡ ಅನ್ಬೇಡ ಮಗಳೇ. ಈ ಮದ್ವೆಯಿಂದ ನಿನಗೆ ಇವತ್ ಬೇಜಾರಾಗ್ಬಹುದು, ನಾಳೆ ಬೇಜಾರಾಗ್ಬಹುದು. ಹತ್ತು ವರ್ಷ ಕಳೆದ್ಮೇಲೆ ನಿಮ್ಮಪ್ಪ ಮಾಡಿರೋದೇ ಸರಿ ಅಂತ ನಿನ್ಗೆ ಅನ್ಸುತ್ತೆ. ನನ್ ಮಾತು ಕೇಳಮ್ಮ. ಪ್ಲೀಸ್ ಅಲ್ಬೇಡ, ನಂಗೆ ನೋಡಕ್ಕಾಗಲ್ಲ. ನನ್ನ ಅಳುನೇ ನಿನ್ ಕೈಲಿ ನೋಡೋಕಾಗ್ತಿಲ್ಲ. ನಾಳೆ ಇಡೀ ಕುಟುಂಬ ಅಳೋದಕ್ಕೆ ನೀನೇ ಕಾರಣ ಆಗ್ತೀಯಲ್ಲ ಮಗಳೇ. ಈ ಮನೇಲಿ ಎಲ್ರು ಹತ್ಕೊಂಡು ಕೂತಿದ್ರೆ ನೀನ್ ಅಲ್ಲಿ ಸಂತೋಷವಾಗಿರೋಕ್ ಸಾಧ್ಯನಾ ಹೇಳು ಮಗಳೇ? ನೀನ್ ಪ್ರೀತಿಸ್ತವ್ ಪ್ರೀತಿ, ಈ ಮನೆ ಪ್ರೀತಿ, ಎರಡನ್ನೂ ತಕ್ಕಡಿಗೆ ಹಾಕು. ಯಾವುದು ಜಾಸ್ತಿ ತೂಗುತ್ತೆ ಅನ್ನೋದನ್ನ ನೀನೇ ಯೋಚನೆ ಮಾಡಿ ಮಗಳೇ. ನೀನ್ ಈ ಮನೆ ಮಗು ಕಣೆ, ನೀನ್ ಹೊರಟೋದ್ರೆ ಈ ಮನೆ ಒಗ್ಗಟ್ಟು ಅನ್ನೋ ಒಡಲು ಸ್ಮಶಾನ ಆಗ್ಬಿಡುತ್ತೆ. ನೋಡ್ ಮಗಳೇ, ನಾನು ಹೇಳುವಷ್ಟೆಲ್ಲ ಹೇಳಿದ್ರಿ, ಇನ್ನು ನೀನ್ ಓಡೋಗ್ತೀನಿ ಅನ್ನೋದಾದ್ರೆ ಓಡೋಗೆ, ಜೋರಾಗಿ ಬಾಯಿ ಮಾಡ್ಕೋತೀನಿ. ಮನೆಯವರೊಬ್ರು ಬರ್ಲಿ, ಅವ್ರ ಮುಂದೆ ಓಡ್ ಹೋಗು. ಆಮೇಲೆ ಯಾರ್ಯಾರು ಸಾಯ್ತಾರೆ ಅನ್ನೋದನ್ನ ನೋಡ್ಕೊಂಡು ಓಡ್ ಹೋಗು, ಓಡೋಗು. ಸರಿ ಎದ್ದಳಪ್ಪ, ಎದ್ದಳಪ್ಪ, ಎದ್ದು. ಸರಿ ಆಯ್ತು, ಒಳಗ್ ನಡಿ. ಬೇಡ ಕಂದ, ಈ ತರ ತಪ್ಪು ಮಾಡ್ಬೇಡ ಕಣೆ, ಇನ್ಯಾವತ್ತೂ ಮಾಡ್ಬೇಡ.
ಸುಧಾ, ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗಿದ್ದೆ? ಅದು ಅಮ್ಮ, ದೆವ್ವಗಳು ಓಡಾಡೋ ಟೈಮಲ್ಲಿ ನಿಂದೇನೆ ಓಡಾಟ. ನಾಳೆ ಮದುವೆ ಇಟ್ಕೊಂಡು ಇನ್ನೂ ಎತ್ಕೋತಿದ್ಯಲ್ಲ. ಮುಚ್ಚೆ ಬಾಯಿ. ಕೇಳಬೇಕಾಗಿರೋದು ನಾನು ನೇರವಾಗಿ ನನ್ನನ್ನೇ ಕೇಳು. ಅವಳನ್ನ ಯಾಕೆ ಕೇಳ್ತಿದ್ಯಾ? ಗೊತ್ತಾಗಲ್ಲ ಅನ್ಕೊಂಡೆ. ತಾಯಿಯಾಗಿ ನಿನಗೆ ಜವಾಬ್ದಾರಿ ಇಲ್ಲದೆ ಇರಬಹುದು, ತಂದೆಯಾಗಿ ನನಗೆ ಜವಾಬ್ದಾರಿ ಇದೆ. ನಾಳೆ ನನ್ನ ಮಗಳ ಮದುವೆ ಕಣೆ, ಹೊಸ ಜೀವನ ಶುರುವಾಗ್ತಿದೆ. ಅದಕ್ಕೆ ತಂದೆಯಾಗಿ ಕೆಲವು ಬುದ್ಧಿ ಮಾತು ಹೇಳೋದಿದೆ. ಕರ್ಕೊಂಡು ಹೊರಗಡೆ ಹೋಗಿದ್ದೆ ಅಲ್ವೇ? ಏನೇ ಮಾತಾಡೋದಿದ್ರು ಈ ರೂಮ್ ಒಳಗಡೆನೆ ಮಾತಾಡ್ಬೋದಾಗಿತ್ತಲ್ವಾ? ಹೊರಗಡೆ ಓಡಾಡೋದನ್ನ ಈ ಮನೆಯವ್ರು ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರ ಹೇಳು. ಸೆಕೆ ಸೆಕೆ ಕಣೆ, ನಿಮ್ಮಪ್ಪ ಏನ್ ನಮ್ಮ ರೂಮ್ ಎಸಿ ಹಾಕಿಸ್ಕೊಟ್ಟಿದಾರ? ಮದುವೆ ಟೆನ್ಷನ್ ಅಲ್ಲಿ ಸೆಕೆ ಇನ್ನೂ ಜಾಸ್ತಿ ಆಗ್ತಿದೆ. ಅದಕ್ಕೆ ಗಾಳಿಲಿ ಹಾಗೆ ತಿರ್ಗಾಡ್ಕೊಂಡು ಬರೋಣ ಅಂತ ವಾಕಿಂಗ್ ಕರ್ಕೊಂಡೋಗಿದ್ದೆ. ವಾಕಿಂಗು ನಿನಗೆಲ್ಲ ಅರ್ಥ ಆಗಲ್ಲ ಅಲ್ವೇ? ನಿನಗಾದ್ರೂ ಬುದ್ಧಿ ಬೇಡವಾ? ಈ ಮಧ್ಯರಾತ್ರಿನಲ್ಲಿ ವಾಕಿಂಗ್ ಬೇರೆ ಬೇಕಾಗಿತ್ತ? ಈಗ ವಾಕಿಂಗ್ ಗಿಂತ ಮುಖ್ಯವಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾಗಿರೋದು. ಸುಮ್ಮನೆ ಬಂದು ಬಿದ್ಕೋ. ಹೋಗ್ ಮಗಳ, ಮಲ್ಕೋ ಹೋಗು, ನಾನು ಇಲ್ಲೇ ಇರ್ತೀನಿ, ಮಲ್ಕೋ ಹೋಗ. ಅಪ್ಪ ನೀವು ಮಲ್ಕೊಳ್ಳಿ. ನಾನು ಮಲ್ಗಲ್ಲ, ಅಂದ್ರೆ ನನಗೆ ನಿದ್ದೆ ಬರಲ್ಲ ಮಗಳ. ಲೈಟ್ ಆನ್ ಆಗಿದ್ರೆ ನನಗೆ ನಿದ್ದೆ ಬರೋದಿಲ್ಲ. ಸದ್ಯದ ಪರಿಸ್ಥಿತಿ ಲೈಟ್ ಆಫ್ ಆದ್ರೂ ನನಗೆ ನಿದ್ದೆ ಬರೋದಿಲ್ಲ. ಹೋಗಮ್ಮ ನೀನ್ ಮಲ್ಕೊಂಡು. ಅಪ್ಪ ನಾನೆಲ್ಲೂ ಓಡೋಗಲ್ಲ, ನೀವು ಮಲ್ಕೊಳ್ಳಿ ಪ್ಲೀಸ್. ನನ್ನ ಮಕ್ಕಳೇನಂತ ನನಗೆ ಚೆನ್ನಾಗಿ ಗೊತ್ತಮ್ಮ, ನಾನು ಅದಕ್ಕೆ ಚಿಂತೆ ಮಾಡ್ತಿಲ್ಲ. ನೀನ್ ಮಲ್ಕೊಂಡು ಹೋಗು, ಹೋಗು ಮಗ. ನಾಳೆ ನನ್ನ ಮಗಳ ಕತ್ತಿಗೆ ತಾಳಿ ಬೀಳೋ ತನಕ ಅವಳ ಕಾಲಕ್ಕೆ ಚಕ್ರ ಕೊಡ್ಬೇಡಪ್ಪ, ನಿನ್ನ ಕೈ ಮುಗಿದು ಬೇಡ್ಕೋತೀನಿ. ಅಯ್ಯೋ ಇನ್ನೂ ನೀವು ರೆಡಿ ಆಗಿಲ್ವಾ? ರೆಡಿ ಆಗ್ಬೇಕಾ? ಎಲ್ಲೋಗ್ಬೇಕು ತಂಗಮ್ಮ? ಇವತ್ತು ಇಂಪಾರ್ಟೆಂಟ್ ಮದ್ವೆ ಇದೆ ತಾನೆ, ನಿಮ್ ಫ್ರೆಂಡ್ ರಾಘವ್ ಮದ್ವೆ. ಮುಹೂರ್ತ ಟೈಮ್ ಅಲ್ಲಿ ಹೋದ್ರೆ ಏನ್ ಚೆನ್ನಾಗಿರುತ್ತೆ. ಅದಕ್ಕೆ ಮುಂಚೆನೆ ಅಲ್ಲಿ ಹೋಗಿ ರಾಘವ್ಗೆ ಏನಾದ್ರೂ ಹೆಲ್ಪ್ ಬೇಕಾ ನೋಡ್ಕೋಬೇಕು ತಾನೆ? ನಮ್ಗೆ ಗೊತ್ತಿಲ್ವಾ ತಂಗಿಮ್ಮ, ಇವಾಗ ಹೋಗ್ತಾ ಇದ್ದೀವಿ. ಸರಿ ಬೇಗ ರೆಡಿಯಾಗಿ ಹೊಡಿ ಹೊಡಿ ಬೇಗ. ಇದೇನು ಕಿಟ್ಟಿ, ಕೀರ್ತಿ ನಮ್ಗಿಂತ ಮುಂಚೆ ರೆಡಿ ಆಗಿದ್ದಾಳೆ? ಅವಳು ಮದ್ವೆಗೆ ಬರ್ತಿದ್ದಾಳ? ಯಾರಿಗೆ ಗೊತ್ತೆ, ಬಂದ್ರೆ ಕರ್ಕೊಂಡು ಹೋಗೋಣ. ನಡಿ ನಡಿ ಬೇಗ ರೆಡಿ ಆಗೋಣ ನಡಿ. ಮಲ್ಗೆ ಬಿಡ್ನ ಅಲ್ಲ, ಎದ್ದೆ ಇದ್ನಲ್ಲ. ಹೊಸದ ಮಗಳೇ.